ನಮಸ್ತೆ ಫ್ರೆಂಡ್ಸ್ ಸತ್ತ ಮೇಲೆ ಲಕ್ಷ ಖರ್ಚು ಮಾಡಿ ತಂದೆ ತಾಯಿಯ ಪುಣ್ಯಸ್ಮರಣೆ ಮಾಡುವ ಬದಲು ಇದ್ದಾಗ ಪ್ರತಿದಿನ ನೆಮ್ಮದಿಯ ಎರಡು ಹೊತ್ತು ಊಟ ಹಾಕಿ ಪುಣ್ಯ ಕಟ್ಕೊಳ್ಳಿ ಅಷ್ಟೇ ಸಾಕು ಯಾರೋ ಒಬ್ಬರು ನಿಮ್ಮನ್ನು ತುಂಬ ನಂಬಿದ್ದಾರೆ ಅಂದರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ಯಾವತ್ತೂ ಕಳ್ಕೊಬೇಡಿ ಯಾಕಂದರೆ ಆ ನಂಬಿಕೆ ಎಲ್ಲರ ಮೇಲೂ ಇರಲ್ಲ ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆ ವಹಿಸಿದರೆ ಸಾಕು ಅದು ದುಃಖದ ನೂರು ದಿನಗಳಿಂದ ನಿಮ್ಮನ್ನು ಪಾರು ಮಾಡುತ್ತದೆ ಫಲದ ಚಿಂತೆ ಬಿಟ್ಟು ನೀನು ನಿನ್ನ ಕರ್ತವ್ಯವನ್ನು ಮನಸ್ಸಿಟ್ಟು ಮಾಡು ಕರ್ತವ್ಯವನ್ನು ಮಾಡದೆ ತಪ್ಪಿಸಿಕೊಳ್ಳುವ ವಿಚಾರ ನಿನ್ನಲ್ಲಿ ಮೂಡದಿರಲಿ ಅತಿಯಾದ ಯೋಚನೆಯಿಂದ ಏನೂ ಆಗುವುದಿಲ್ಲ ಬದಲಾಗಿ ಅದು ನಿಮ್ಮ ಸಂತೋಷವನ್ನು ಸಾಯಿಸುತ್ತದೆ ಪ್ರತಿಕಾರ ತೀರಿಸಿಕೊಳ್ಳಲು ನೀನೇನು ಮಾಡದಿರು ಕಾಲವೇ ಸಮಾಧಾನ ಹೇಳುತ್ತೆ ದೇವರು ಹೊಡೆಯೋ ಹೇಟು ತುಂಬನೇ ಭಯಂಕರವಾಗಿರುತ್ತೆ ಈ ಬದುಕು ನಿಮಗೆ ಸಿಕ್ಕಿರುವುದು ನೀವು ಬಲಿಷ್ಠರೆಂಬ ಕಾರಣಕ್ಕೆ ಕಷ್ಟಗಳಿಗೆ ಹೆದರುಕೊಳ್ಳದೆ ಎದುರಿಸಿ ನಿಮ್ಮ ಜೊತೆ ಸಂತೋಷವನ್ನು ಹಂಚಿಕೊಳ್ಳುವವರಿಗಿಂತ ನಿಮ್ಮ ನೋವನ್ನು ಹಂಚಿಕೊಳ್ಳುವವರಿಗೆ ಹೆಚ್ಚಿನ ಆದ್ಯತೆ ನೀಡಿ ಏಕೆಂದರೆ ಸಂತೋಷವನ್ನು ಯಾರು ಬೇಕಾದರೂ ಹಂಚಿಕೊಳ್ಳಬಹುದು ಆದರೆ ನೋವನ್ನು ಹಂಚಿಕೊಳ್ಳುವವರು ಸಿಗೋದು ತುಂಬಾ ವಿರಳ ಮಕ್ಕಳ ಭವಿಷ್ಯಕ್ಕಾಗಿ ಜೀವನ ಪರ್ಯಂತ ಭಾರ ಹೊರ್ತಾನೆ ತಂದೆ ಆದರೆ ಕೊನೆಗಾಲದಲ್ಲಿ ಅದೇ ಮಕ್ಕಳಿಗೆ ಭಾರವಾಗ್ತಾನೆ ತಂದೆ ಯಾರೋ ಹೇಳಿದ ಮಾತು ನಂಬಿ ನೀವು ಒಬ್ಬರ ಮೇಲೆ ಇಟ್ಟಿರುವ ನಂಬಿಕೆ ಕಳೆದುಕೊಳ್ಳಬೇಡಿ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿ ನಿರ್ಧಾರ ತೆಗೆದುಕೊಳ್ಳಬೇಕು ಏಕೆಂದರೆ ಸಂಬಂಧಗಳು ತುಂಬ ದುಬಾರಿ ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ಧೈರ್ಯ ನಿನಗೆ ಸಹಾಯ ಮಾಡುತ್ತದೆ ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವರು ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರುತ್ತಾನೆ ಹಣಕ್ಕೂ ಗುಣಕ್ಕೂ ಇರುವ ವ್ಯತ್ಯಾಸ ಇಷ್ಟೇ ಹಣ ಅಹಂಕಾರ ತಂದುಕೊಡುತ್ತೆ ಗುಣ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಿಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿದೆ ಎಲ್ಲರ ಜೊತೆ ಸೇರಿ ಹೋಲಿ ಆಟ ಆಡಿ ಒಬ್ಬರ ಜೀವನ ಹಾಳಾಗೋ ಥರದ ಆಟ ಬೇಡ ಬಣ್ಣ ಬಣ್ಣದಿಂದ ಒಬ್ಬರ ಜೀವನದಲ್ಲಿ ರಂಗು ಮೂಡಿಸಿ ಅದು ಬಿಟ್ಟು ಬಣ್ಣ ಬಣ್ಣದ ಮಾತಿನಿಂದ ಅವರ ಜೀವನವನ್ನು ರಸ್ತೆಗೆ ತಂದು ನಿಲ್ಲಿಸಬೇಡಿ ಬೆಳೆಯುವ ಛಲ ಇದ್ದರೆ ಆ ದೇವರೇ ಅವಕಾಶ ನೀಡ್ತಾನೆ ಮುಂದೆ ಏನೇ ಬಂದರೂ ಅದನ್ನು ಎದುರಿಸೋ ಶಕ್ತಿ ಕೊಡ್ತಾನೆ ಒಳ್ಳೆಯ ದಾರಿಯಲ್ಲಿ ನಡೆದರೆ ಮಾತ್ರ ಪ್ರತಿಯೊಬ್ಬರ ಬೆಲೆ ಅವರ ಸಮಯ ಅವಶ್ಯಕತೆ ಇದ್ದಾಗಲೇ ತಿಳಿಯೋದು ಕಳೆದುಕೊಂಡಾಗ ಅಲ್ಲ ಭಾವನೆಗಳು ಬಹಳ ಮುಖ್ಯ ಏಕೆಂದರೆ ಅವು ಹೃದಯಾಂತರಾಳದಿಂದ ಬರುತ್ತವೆ ಪ್ರತಿಕ್ರಿಯಿಸಿದರೆ ಅವು ಬೆಳೆಯುತ್ತವೆ ತಿರಸ್ಕರಿಸಿದರೆ ಸಾಯುತ್ತವೆ ಮತ್ತು ಗೌರವಿಸಿದರೆ ನಮ್ಮೊಡನೆ ಸದಾ ಇರುತ್ತವೆ ಅವಮಾನ ಮಾಡಿದ ಎಲ್ಲರ ಮುಖ ನೆನಪಿದೆ ಸಮಯಕ್ಕಾಗಿ ಕಾಯುತ್ತಿದ್ದೇನೆ ಅಷ್ಟೇ ಜನರು ನಿಮ್ಮನ್ನ ನೇರವಾಗಿ ಸೋಲಿಸುವುದನ್ನು ಬಿಟ್ಟು ನಿಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ ಎಂದರೆ ಅರ್ಥ ಮಾಡಿಕೊಳ್ಳಿ ನಿಮ್ಮ ಸಾಮರ್ಥ್ಯ ಅತ್ಯುತ್ತಮ ಗುಣಮಟ್ಟದಲ್ಲಿ ಇದೆ ಎಂದು ಅರ್ಥ ಇರೋದನ್ನ ಬಿಟ್ಟು ಇರಲಾರದ ಹಿಂದೆ ಬಿದ್ದರೆ ಇರೋದು ಕೂಡ ಇಲ್ಲದಂತಾಗುತ್ತದೆ ನೆನಪಿರಲಿ ನೆನೆದು ಹಳುವುದಕ್ಕಿಂತ ಮರೆತು ನಗುವುದು ಉತ್ತಮ ಜೀವನದಲ್ಲಿ ಹೊಂದಾಣಿಕೆ ಎಷ್ಟು ಮುಖ್ಯನೋ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೂಡ ಅಷ್ಟೇ ಮುಖ್ಯ ನಾನು ಏಕಾಂಗಿಯಾದರೂ ಪರವಾಗಿಲ್ಲ ನನಗೆ ನಕಲಿ ಸಂಬಂಧಗಳ ಅಗತ್ಯವಿಲ್ಲ ಕಷ್ಟವನ್ನು ನೋಡಿ ಬೆಳೆದ ಮಕ್ಕಳು ಜೀವನದಲ್ಲಿ ಎಂಥದೇ ಸವಾಲುಗಳು ಬಂದರೂ ಸೋಲುವ ಮಾತೇ ಇಲ್ಲ ಕಂಡದ್ದನ್ನು ಬಯಸುವುದೇ ಕಾಮ ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ ದೊರೆತರು ಇನ್ನಷ್ಟು ಬೇಕೆಂಬುದೇ ಲೋಭ ಇನ್ನಷ್ಟು ದೊರೆತಾಗ ಕೈ ಬಿಟ್ಟು ಹೋಗಬಾರದೆಂಬುದೇ ಮೋಹ ಕೈ ಬಿಟ್ಟು ಹೋಗದೆ ತನ್ನಲ್ಲೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ ತನ್ನಲ್ಲಿರುವುದು ಬೇರೊಬ್ಬನಲ್ಲಿ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದೇ ಮತ್ಸರ ಇವು ನಮ್ಮ ಜೀವನದ ಆರು ಶತ್ರುಗಳು ಇತಿಹಾಸ ಹೇಳುತ್ತೆ ಕಳೆದು ಹೋದ ದಿನ ಸುಖವಾಗಿತ್ತು ಅಂತ ವಿಜ್ಞಾನ ಹೇಳುತ್ತೆ ನಾಳೆ ಬರುವ ದಿನ ಸುಖವಾಗಿರುತ್ತದೆ ಅಂತ ಆದರೆ ಧರ್ಮ ಹೇಳುತ್ತೆ ಸತ್ಯವಾದ ಮನಸ್ಸು ಹಾಗೂ ಸ್ವಚ್ಛವಾದ ಹೃದಯವಿದ್ದರೆ ಪ್ರತಿಕ್ಷಣ ಸುಖವಾಗಿರುವೆ ಎಂದು ಅಕ್ಕಿಯಲ್ಲಿ ನೆಲ್ಲು ರಾಗಿಯಲ್ಲಿ ಕಲ್ಲು ಹಾದಿಯಲ್ಲಿನ ಮುಳ್ಳು ಸಂಬಂಧದೊಳಗೆ ಸುಳ್ಳು ಇದ್ದಾಗ ಮುಲಾಜಿಲ್ಲದೆ ದೂರ ಎಸೆದು ತಿರುಗಿ ಸಹ ನೋಡಬಾರ್ದು ಕೋಳಿಗೆ ಒಬ್ಬ ಕೇಳ್ದ ಜನ ಯಾಕೆ ನಿನ್ನನ್ನು ಬದುಕಲು ಬಿಡ್ತಿಲ್ಲ ಅದಕ್ಕೆ ಕೋಳಿ ಹೇಳ್ತು ಯಾರು ಜನರನ್ನು ಎಚ್ಚರಿಸ್ತಾರೋ ಅವರಿಗೆಲ್ಲ ಇದೇ ಗತಿ ಎಂದು ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತೆ ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸುತ್ತದೆ ಯಾರಿಗೆ ನೋವು ನೀಡದೆ ಬದುಕಬೇಕು ಹಾಗೆಯೇ ನಿಮ್ಮ ಜೀವನದಲ್ಲಿ ಎಷ್ಟೇ ನೋವಿದ್ದರೂ ಯಾರಿಗೂ ತಿಳಿಸದೆ ಬದುಕಬೇಕು ಮನುಷ್ಯ ನೀರು ಶುದ್ಧ ಮಾಡೋದನ್ನು ಕಲ್ತ ಗಾಳಿ ಶುದ್ಧ ಮಾಡೋದನ್ನು ಕಲ್ತ ಆದರೆ ತನ್ನ ಶರೀರದ ಒಳಗಿರುವ ಕೊಳಕನ್ನು ಶುದ್ಧ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ಮಾತ್ರ ಕಳೆಯಲಿಲ್ಲ ಮಾತಾಡಿದಂತೆ ಜೀವಿಸಲು ಆಗೋದಿಲ್ಲ ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ ತೊಂದರೆಯಾಗದಂತೆ ಬದುಕಿದರೆ ಸಾಕು ಅದೇ ಸಂತೃಪ್ತಿ ಬದುಕು ಹಿಂದೆ ಇರುವವರೆಲ್ಲರೂ ನಮ್ಮ ಹಿಂಬಾಲಕರು ಎಂಬ ಭ್ರಮೆ ಬೇಡ ಮುಂದೆ ಇರುವವರೆಲ್ಲರೂ ನಮ್ಮ ವೈರಿಗಳು ಎನ್ನುವ ತಾತ್ಸಾರ ಬೇಡ ಕೆಲವೊಮ್ಮೆ ಅನ್ನ ಬಡಿಸುವವನು ಮುಂದೆ ಇದ್ದರೆ ಬೆನ್ನಿಗೆ ಚೂರಿ ಹಾಕುವವನು ಹಿಂದೆ ಇರುತ್ತಾನೆ ಬುದ್ಧಿಯಲ್ಲಿ ಜ್ಞಾನ ಹೆಚ್ಚಿಸಿಕೊಳ್ಳಲಿಲ್ಲ ಅಂದರೂ ಪರವಾಗಿಲ್ಲ ಬದುಕಿನಲ್ಲಿ ಮೌನ ವಹಿಸಿಕೊಳ್ಳಿ ಸಾಕು ಹೇಗಿದ್ದರೂ ಬದುಕಬಹುದು ಒಂದು ಹೆಣ್ಣನ್ನು ನೀನು ಹಾಸಿಗೆಗಾಗಿ ಪ್ರೀತಿಸಿದರೆ ನಿನ್ನ ಬಾಳು ಏಸಿಗೆ ಆಗುತ್ತದೆ ಅದೇ ಹೆಣ್ಣನ್ನು ನೀನು ಬದುಕಿಗಾಗಿ ಪ್ರೀತಿಸಿದರೆ ನಿನ್ನ ಬಾಳು ಬಂಗಾರವಾಗುತ್ತದೆ ನಿದ್ದೆ ಎಷ್ಟು ಅದ್ಭುತವೆಂದರೆ ಬಂದರೆ ಎಲ್ಲವನ್ನ ಮರೆಸುತ್ತದೆ ಬಾರದಿದ್ದರೆ ಎಲ್ಲವನ್ನ ನೆನಪಿಸುತ್ತದೆ ಗುಣದಿಂದ ಗುಣಿಸಿದರೆ ಗುಣವಂತ ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ ಹಣದಿಂದ ಕೂಡಿಸಿದರೆ ಸಿರಿವಂತ ಇದ್ದುದನ್ನು ಕಳೆದರೆ ಸಾಲವಂತ ಇವರೆಲ್ಲರನ್ನು ಗುಣಿಸಿ ಭಾಗಿಸಿ ಕೂಡಿಸಿ ಕಳೆಯುವವನೇ ಭಗವಂತ ಜೀವನದಲ್ಲಿ ಕಷ್ಟಗಳು ಬರಲೇಬೇಕು ಆಗಲೇ ಗೊತ್ತಾಗೋದು ಯಾರು ಕೈ ಹಿಡಿತಾರೆ ಯಾರು ಕೈ ಕೊಡ್ತಾರೆ ಅಂತ ಹಲೆಯಾಗಿ ಬಂದು ನೆಲೆಯಾಗಿ ನಿಂತು ಅಲೆಯಂತೆ ಅಪ್ಪಳಿಸಿ ಇಲ್ಲದೆ ಹೋಗುವ ಈ ಜೀವನದಲ್ಲಿ ನೆನಪುಗಳು ಮಾತ್ರ ಶಾಶ್ವತ ನಾವು ಯಾರ ಜೊತೆ ಇರ್ತೀವಿ ಅದು ಪ್ರೀತಿ ಅಲ್ಲ ನಾವು ಯಾರನ್ನು ಬಿಟ್ಟು ಇರೋಕೆ ಆಗಲು ಅದು ನಿಜವಾದ ಪ್ರೀತಿ ಯೋಚಿಸಿ ನೋಡಿದರೆ ಎಲ್ಲ ನಮ್ಮವರೇ ಆದರೆ ಚಿಂತಿಸಿ ನೋಡಿದರೆ ಯಾರೂ ನಮ್ಮವರಲ್ಲ ತೀರಾ ತಲುಪಿದ ಮೇಲೆ ಹಂಬಿಗ ಯಾರು ಅಕ್ಷರ ಕಲಿತ ಮೇಲೆ ಗುರು ಯಾರು ಶ್ರೀಮಂತಿಕೆ ಬಂದ ಮೇಲೆ ಬಡವ ಯಾರು ಅವಶ್ಯಕತೆ ಮುಗಿದ ಮೇಲೆ ನಾನ್ಯಾರೋ ನೀನ್ಯಾರೋ ಇಷ್ಟೇ ಈ ಪ್ರಪಂಚ ಜೀವನದಿಂದ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗ ಹೆಚ್ಚುತ್ತದೆ ಪ್ರಶಂಸೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ